ಕೇಳ್ತಿದ್ದೀರಾ ಸುವರ್ಣ. ನಮ್ ಜೀವನ ರೈಲ್ವೆ ಹಳಿಗಳ ಹಾಗೆ, ಸದಾ ಜೊತೆಗಿದ್ರು ಒಂದಾಗೋದೇ ಇಲ್ಲ. ಪ್ರತಿ ನಿಲ್ದಾಣದಲ್ಲೂ ಒಂದ್ ಪ್ರಯಾಣ ಮುಗೀತು ಅನ್ನೋಷ್ಟರಲ್ಲಿ ಮತ್ತೊಂದು ಪ್ರಯಾಣ ಶುರುವಾಗುತ್ತೆ. ಗೌತಮಿ ಪ್ರಯಾಣ ಇಲ್ಲಿಗೆ ಮುಗ್ದಿರಬಹುದು, ಆದ್ರೆ ಶ್ರೀಮತಿ ಭಾಗ್ಯಲಕ್ಷ್ಮಿ ಪ್ರಯಾಣ ಈಗ ಆರಂಭ. ಹೊಸ ಧಾರಾವಾಹಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಜನವರಿ 12 ರಾತ್ರಿ 8 ಗಂಟೆಗೆ. ಮಿಲನ 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 ಮಿಲನ. ಸಂಜಯ, ಕಾಲ ಎಷ್ಟು ಬೇಗ ಓಡುತ್ತಲ್ವೇನ. ಅಲ್ಲ, ಮೊನ್ಮೊನ್ನೆ ತಾನೇ ನನ್ನ ಮಕ್ಕಳಿಗೆ ನಾನು ಹೊಸ ಬಟ್ಟೆ ತಂದು ಹಾಕಿ ನೋಡಿ ಖುಷಿ ಪಟ್ಟೆ ಅಂತ ಅನಿಸ್ತಾ ಇದೆ. ಆಗಲೇ ನನ್ನ ಮಗಳಿಗೆ ಇನ್ನೊಂದು ಮಗಳು ಹುಟ್ಟಿ ಅವಳು ಇಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಯಾಕಪ್ಪ ಸಮರ್ಥ ಆಗಿ ನೋಡ್ತಾ ಇದೀಯ? ಏನಿಲ್ಲ ಮಾವ, ನೀವು ಹೀಗೆಲ್ಲ ಮಾತಾಡೋದನ್ನು ಕೇಳೋಕ್ಕೆ ಒಂಥರ ಖುಷಿ ಆಗತ್ತೆ. ಅದಕ್ಕೇನಂತೆ, ನಿನ್ನ ಮಗಳಿಗೆ ಈ ಬಟ್ಟೆನೆಲ್ಲ ನೀನು ತೋರಿಸು, ಯಾರು ಬೇಡ ಅಂತಾರೆ? ನಾನಾ? ಓ, ಅರೆ ನಿನ್ನ ಮಗಳಿಗೆ ಬಟ್ಟೆ ತೋರಿಸೋಕ್ಕೆ ಯಾರಾದರೂ ಪರ್ಮಿಷನ್ ಕೊಡಬೇಕಾ? ಆಗಲ್ಲ ಮಾವ, ನಾನು ಏನೇ ಮಾಡೋಕ್ಕೆ ಹೋದರೂ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಅಂತ ಏನೋ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಾಳೆ, ಏನು ಮಾಡೋಕ್ಕೆ ಬಿಡಲ್ಲ. ಅದೆಲ್ಲ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಭಾವ, ಆಮೇಲೆ ನಿಮ್ಮ ತಲೆ ಮೇಲೆ ಕುತ್ಕೊಂಡು ಮೆರಿತಾಳೆ. ಅವಳನ್ನ ಹೊತ್ಕೊಂಡು ಮೆರೆಸೋಕ್ಕೆ ನಾನು ಯಾವಾಗಲೂ ರೆಡಿ ಚಿಂತನ. ತಾತ ತಾತ, ಊಟ ರೆಡಿ ಇದೆಯಂತೆ, ನೀವೆಲ್ಲ ರೆಡಿ ಆಗಿದ್ರೆ ಬರ್ಬೇಕಂತೆ. ಮಾ, ನನಗೆ ಸ್ವಲ್ಪ ಕೆಲಸ ಇದೆ, ನೀವೆಲ್ಲ ಊಟ ಮುಗಿಸಿರಿ, ನಾನು ಸಂಜೆ ಬಂದು ಕರ್ಕೊಂಡು ಹೋಗ್ತೀನಿ. ಅಮ್ಮ, ಅಜ್ಜಿ ತಾತ ಇರ್ತಾರಂತೆ, ಅವರು ಹೋಗ್ತಾರಂತೆ, ಅವ್ರಿಗೆ ಕೆಲಸ ಇದೆಯಂತೆ. ಏಯ್, ಏನು ಅವರು ಇವರು ಅಂತ ಹೇಳೋದು? ಬಾಯ್ ಬಿಟ್ಟಪ್ಪ ಅಂತ ಹೇಳೋಕ್ಕಾಗಲ್ವಾ? ಅದೇ ಅವರೇ. ಸರಿ, ಬೇಗ ಊಟ ಮಾಡಿಕೊಂಡು ಕೆಲ್ಸಕ್ಕೆ ಹೋಗಕ್ಕೆ ಹೇಳು. ನೋಡ್ದೇನಪ್ಪ ಸಮರ್, ನನ್ನ ಮಗಳು ನಿನ್ನ ಮಗಳು ಇಬ್ರು ಹೇಳಾಯ್ತಲ್ಲ, ಈಗಲಾದ್ರೂ ನಮ್ಮ ಮಾತು ಕೇಳ್ಬೋದಲ್ಲ. ಅಯ್ಯೋ, ನಿಮ್ಮ ಮಾತು ಕೇಳಬಾರ್ದು ಅಂತಲ್ಲ ಮಾವ, ನಂಗೆ ನಿಜವಾಗ್ಲೂ ಕೆಲಸ ಇದೆ. ಆಯ್ತಪ್ಪ, ನಿನ್ನ ಕೆಲಸ ಹಾಳು ಮಾಡ್ಕೋಬೇಡ, ಬೇಗ ಊಟ ಮುಗಿಸ್ಕೊಂಡು ಹೋದ್ರೆ ಆಯ್ತು. ಸರಿ ಮಾವ. ಶಿಶಿಗೆ ಪಾಯಸ ಕೊಡಲ್ವಾ? ಇಲ್ಲಿ ಹಾಕಿಟ್ಟಿದ್ದೀನಿ ನೋಡು, ತಗೋ, ಹೋಗಿ ಕೊಟ್ಬಿಟ್ಟು ಬೇಗ ಬಾ. ಮೇಲ್ಗಡೆ ನಮ್ಮ ಫ್ರೆಂಡ್ಸ್ ಚಿರುಮಾಮ ಶಶಿ ಇದಾರಲ್ಲ, ಅವರಿಗೆ ಇದು ಪಾಯಸ. ಹೌದಾ? ಹ್ಞೂ, ತಗೊಂಡೋಗು ತಗೊಂಡೋಗು. ಹಾ, ಮೇಲ್ಗಡೆ ಹುಡುಗರು ಅಂದ್ರೆ ಪಂಚ ಪ್ರಾಣ ಇವಳಿಗೆ. ನಾವು ಅದೇ ಅನ್ಕೊಂಡ್ವಿ ಅಣ್ಣ, ಕಾರ್ ಇಲ್ದಿದೆ ಸೀದಾ ಅವ್ರನ್ನೇ ಮಾತಾಡ್ಸಕ್ ಹೋದ್ಲು ಗೊತ್ತಾ? ಅದಕ್ಕೆ ಕಣ ಅಶ್ವತ, ಆದಷ್ಟು ಜಾಸ್ತಿ ಅವಳನ್ನು ವಿಸಿಟ್ ಮಾಡಬೇಕು, ಅವಳನ್ನು ಮಾತಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ. ನಾವ್ಯಾರೋ ನೆಂಟರು ಅಂತ ಅವಳು ತಲೆಯಲ್ಲಿದೆ ಅಂತ ಅನ್ಸುತ್ತೆ. ಇರ್ಬೋದೇನೋ, ಈಗಷ್ಟೇ ಅರ್ಥ ಮಾಡ್ಕೋತಿದ್ದಾಳಲ್ವಾ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಏನ್ ಸಮಸ್ಯೆ ಆಗಲ್ಲ ಅನ್ಸುತ್ತೆ. ಯೋಚನೆ ಮಾಡ್ಬೇಡ. ಚಿರುಮಾಮ, ಚಿರುಮಾಮ. ಓ, ಬಂದ್ಲಪ್ಪ ನಮ್ಮ ಹೀರೋಯಿನ್. ನಿನ್ ಬಾರಿ ಮೋಸ ಮರೈತಿ, ಅವನಿಗೆ ಮಾತ್ರ ಚಿರುಮಾಮ ಅಂತ ಮರ್ಯಾದೆ ಕೊಡ್ತೀಯ, ನಾನ್ ಮಾತ್ರ ಶಿಶಿನಾ? ಹೌದು, ನೀನ್ ಶಿಶಿನೇ. ಹಾಗಾದ್ರೆ ಟೂ ನಿನ್ ಜೊತೆ. ನಾನು ಟೂ ನಿನ್ ಜೊತೆ. ಹಂಗಾದ್ರೆ ನಾನ್ ನಿಂಗ್ ಪಾಯಸ ಕೊಡಲ್ಲ, ಚಿರುಮಾಮಂಗ್ ಮಾತ್ರ ಪಾಯಸ ಕೊಡೋದು. ಪಾಯಸ ತಂದಿದೀಯಾ? ಹಾಗಾದ್ರೆ ನೋಟು ಓನ್ಲಿ ಸೇ ಪ್ಲೀಸ್. ನೀನೇ ತಾನೆ ಟೂ ಬಿಟ್ಟಿದ್ದು. ಸಾರಿ ಕಣೋ, ಪ್ಲೀಸ್ ಪಾಯಸ ಕೊಡಲ್ಲ ಅಂತ ಮಾತ್ರ ಹೇಳ್ಬೇಡ. ನಾನ್ ಚಿರುಮಾಮಂಗ್ ಮಾತ್ರ ಪಾಯಸ ಕೊಡೋದು. ಚಿರುಮಾಮ ಪಾಯಸ. ಮಾಮ,
ನನ್ನ ಜೊತೆ ಮಾತಾಡ್ತಿಲ್ಲ. ಸಾರಿ ಪುಟ, ಏನೋ ಯೋಚನೆ ಮಾಡ್ತಾ ಇದ್ದೆ. ವಾವ್, ಪಾಯಸ ತಂದಿದ್ಯಾ, ನನ್ನ ಫೇವ್ರೇಟ್ ಗೊತ್ತಾ? ಥ್ಯಾಂಕ್ ಯು ಸೋ ಮಚ್. ಪಾಯಸ ಕಲ್ಸಿದ್ ಅಮ್ಮಂಗೂ ಥ್ಯಾಂಕ್ಸ್ ಹೇಳು. ಅಮ್ಮಂಗ್ ನೆನ್ಪ್ ಮಾಡಿದ್ ನಾನೇ ಗೊತ್ತಾ? ಓ, ಪಾಯಸ ಮಾಡಿದ್ ಅಮ್ಮಂಗ್ ಥ್ಯಾಂಕ್ಸ್, ತಂದು ಕೊಟ್ಟಿದ್ ನಿನಗ್ ಥ್ಯಾಂಕ್ಸ್. ಓಕೆನಾ? ಓಕೆ. ಏನ್ ಊಟ ಮಾಡ್ತಿದ್ದೀರಾ? ಅರ್ಥ ಬೇಗ ಬರ್ತೀಯೋ ಇಲ್ವೋ? ಎಲ್ರು ನಿಂಗೋಸ್ಕರ ಕಾಯ್ತಾ ಇದಾರ ಕಣೆ. ನೀನ್ ಇವಾಗ ಬರ್ಲಿಲ್ಲ ಅಂದ್ರೆ ನಾನ್ ಮೇಲ್ ಬಂದ್ ಹೇಳ್ಕೊಂಡ್ ಬರ್ಬೇಕಾಗತ್ತೆ. ಅಯ್ಯೋ ಅಮ್ಮ, ಕರೀತಾ ಇದ್ದಾಳೆ. ನೀವು ಪಾಯಸ ತಿನ್ಬಿಟ್ಟು ಟೇಸ್ಟ್ ಹೆಂಗಿದ್ಯಂತ ನೋಡಿ, ನಾನು ಆಮೇಲೆ ಸಿಗ್ತೀನಿ. ಬಾಯ್ 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 ಶಿಶಿ. ಬಾಯ್. ಅಂತೂ ನನ್ನ ಆಸೆ ಈಡೇರ್ತು, ಪಾಯಸ ಪಾರ್ಸಲ್ ಬಂದೇ ಬಿಡ್ತು. ಏನ ನೀನು ಯಾವಾಗ್ಲೂ ಮುಖ ಗಂಟ ಹಾಕೊಂಡೇ ಇರ್ತೀಯ? ಅವ್ರು ಹೋಗೋವರೆಗೂ ನಿನ್ ಮೂಡ್ ಸರಿ ಹೋಗಲ್ಲ ಅನ್ಸುತ್ತೆ. ನಾನಂತೂ ಪಾಯಸ ಸುರಿತೀನಿ. ಅವ್ರ ಹಳೆ ಗಂಡನ್ಗೋಸ್ಕರ ಮಾಡಿರೋ ಪಾಯಸ ನಂಗೆ ಬೇಡ ಕೂಡ. ಹೋಗ್ಲಿ ಬಿಡು, ನಿನ್ ಪಾಲು ನಂಗೆ ಸಿಕ್ತು ಅಂತ ಜಬರ್ದಸ್ತಾಗಿ ವಾರಿಸ್ತೀನಿ. ಥ್ಯಾಂಕ್ಸ್. ಇವತ್ತೊಂದಿನ ಈ ತಟ್ಟೆಲಿ ತಿನ್ನೆ, ಹಪ್ಪಳ ಉರಿಯೋ ಅರ್ಜೆಂಟಲ್ಲಿ ನಂಗೇನು ಸಿಗ್ಲಿಲ್ಲ, ಅದಕ್ಕೆ ನೀನ್ ತಟ್ಟೆಲಿ ಹಾಕ್ಬಿಟ್ಟೆ. ಸಾರಿ ಪುಟ್ಟಿ, ಪ್ಲೀಸ್ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊ. ಅಮ್ಮ, ಅನ್ನ ಎಷ್ಟೊಂದು ಬಿಸಿ ಯಾರಾದ್ರು ಮಾಡ್ತಾರಾ? ಇದನ್ನ ಹೆಂಗ್ ತಿನ್ನೋದು? ಹೌದು, ನಿನ್ನೊಬ್ಳಿಗೋಸ್ಕರ ತಂಗ್ಳನ್ನ ಹಾಕ್ತೀನಿ. 2 ನಿಮಿಷ ಬಿಡು, ತಣ್ಣಗಾಗತ್ತೆ. ಅಮ್ಮ ತಾಯಿ, ಏನೇ ರಗಳೆ ನಿಂದು, ತಿನ್ನು. ನಂಗೆ ತುಪ್ಪ ಬೇಡ, ನಾನು ಊಟ ಮಾಡಲ್ಲ. ಅಯ್ಯೋ ರಾಮ, ಬಾಯಿ ಮುಚ್ಕೊಂಡು ಊಟ ಮಾಡಕ್ ಆಗಲ್ವಾ ನಿನ್ಗೆ? ನೀನ್ ಯಾವಾಗ್ಲೂ ನನ್ ಜೊತೆ ಜಗಳ ಆಡ್ಬೇಕಾ? ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ಅದ್ ಬೇಕು ಇದ್ ಬೇಕು ಅಂತ ಯಾವಾಗ್ಲೂ ರಗಳೆ ಮಾಡ್ತಿರ್ತೀಯ. ಮನೆಗೆ ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅನ್ನೋದು ಕೂಡ ನೋಡಲ್ಲ ಅಲ್ವಾ? ಒಂಚೂರು ಅರ್ಥ ಮಾಡ್ಕೋಬೇಡ ನೀನು, ಹೋಗು. ಇಟ್ಸ್ ಓಕೆ ಬಿಡು, ಹೀಗೆಲ್ಲ ರೇಗ್ಬೇಡ. ಅದೇನ್ ಬೇಕೋ ನಾನೇ ಬಡಿಸ್ತೀನಿ. ನಿನ್ಗೇನ್ ಬೇಕು ಅಂತ ಹೇಳು ಪುಟ್ಟ, ನಾನ್ ಬಡಿಸ್ಲ? ಕೂಸೆ, ಊಟ ಮಾಡಮ್ಮ. ಸಿಟ್ಟು ಬಂದಿದ್ಯಾ ನನ್ ಬಂಗಾರಿಗೆ? ನಾ ತಿನ್ನಿಸ್ಲಕ್ಕಂದ? ಅಟೆನ್ಷನ್ ಸೀಕಿಂಗ್ ಅಷ್ಟೇ ಭಾವ. ಪ್ರಾರ್ಥನಾನ ಮಿಸ್ ಮಾಡ್ಕೋತಿದ್ದಾಳೆ. ಅವಳು ತಿನ್ಸಿದ್ರೆ ಎಲ್ಲ ಸರಿ ಹೋಗೋದು ಬಿಟ್ಬಿಡಿ. ಓ, ಹೀಗೆಲ್ಲ ಇದೆಯಾ? ನಂಗೆ ಗೊತ್ತಿರಲಿಲ್ಲ. ಯಾಕೆ ಹೇಳ್ತೀರಾ, ನಮ್ಮ ಹೆಂಗಸರಿಗೆ ಎಲ್ಲ ಗೊತ್ತು ಬಿಡಿ. ಮನಸ್ಸಲ್ಲಿರೋದು ಎಲ್ಲ ಅರ್ಥ ಆಗತ್ತೆ, ಬಾಯಿ ಬಿಟ್ಟು ಹೇಳಿದ್ರೆ ಮಾತ್ರ ಒಂದೂ ಅರ್ಥ ಆಗಲ್ಲ. ಹಲೋ, ಬಾಯಿ ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಯಾರಿಗೆ ಅರ್ಥ ಆಗುತ್ತೆ? ಮಾತಾಡೋ ಮಾತಲ್ಲಿ ಮೀನಿಂಗ್ ಇದ್ರೆ ಅರ್ಥ ಆಗುತ್ತೆ. ಕಿವಿ ಕೊಟ್ಟು ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಎಲ್ಲದನ್ನೂ ಅರ್ಥ ಸಿಗುತ್ತೆ. ಗಮನ ಇಟ್ಟು ಕೇಳಿಸ್ಕೊಳ್ಳೋ ಅಂತ ಯಾವ ಮಾತು ನೀನ್ ಆಡಲ್ಲ. ಒಳ್ಳೆ ಮಾತಿಗೆ ಬೆಲೆ ಕೊಟ್ರೆ ಯಾಕಮ್ಮ ಬಾಯಲ್ಲಿ ಒಳ್ಳೆ ಮಾತು ಬರಲ್ಲ? ಪ್ಲೀಸ್ ಜಗಳ ಆಡ್ಬೇಡಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ.
ಮಿಲನ 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 ಬೇಡ ನೋಡು ಪ್ಲೀಸ್ ಜಗಳ ಆಡಬೇಡಿ ನೋಡ್ತಾ ನೋಡ್ತಾ ಸಂಜೆ ಆಗೇ ಬಿಡ್ತು ನೋಡು ಪ್ರಾರ್ಥನ ಸಮರ್ಥ ಬೇರೆ ಏನೋ ಕೆಲಸ ಇದೆ ಅಂತ ಹೇಳ್ತಾ ಇದ್ದ ಮಗಳು ನೋಡ್ತಾ ಮರ್ತೆ ಬಿಟ ಅನ್ಸುತ್ತೆ ಟೀ ಏನಾದರೂ ಮಾಡ್ಕೊಡ್ಲಾತೆ ಅಯ್ಯೋ ಬೇಡಮ್ಮ ಮಧ್ಯಾಹ್ನದ ಊಟನೇ ಇನ್ನೂ ಅರ್ಗಿಲ್ಲ ಇರಮ್ಮ ಇವರಿಗೆಲ್ಲ ಮನೆಗೆ ಹೋಗಬೇಕು ಅಂತ ಜ್ಞಾಪಿಸ್ಬೇಕು ಇಲ್ಲ ಅಂದ್ರೆ ಹರಟೆ ಹೊಡಿತಾ ಇಲ್ಲೇ ಕೂತ್ಬಿಡ್ತಾರೆ ಅಷ್ಟೇ ಬೆಂಗಳೂರಲ್ಲಿ ಎಷ್ಟು ಸರ್ತಿಯೋ ಮನೆ ಕಡೆ ಬಂದು ಹೋಗ್ತಾ ಇರೋ ಹ್ಞೂ ಬರ್ತೀನಿ ಕಣ ಆತರ ಏನು ಏನು ಮನೆಗೆ ಹೋಗೋ ಯೋಚನೆ ಇದೆಯೋ ಇಲ್ವೋ ಐ ಆಮ್ ರೆಡಿ ಸಂಧ್ಯಾ ಅತ್ತೆ ಸೊಸೆ ಹರಟೆ ಮುಗಿದಿಲ್ಲ ಅಂತ ಕಾಯ್ತಾ ಇದ್ದೆ ಆಹಾ ಬಿಟ್ರೆ ನೀವು ಇಲ್ಲೇ ಉಳಿದು ಬಿಡ್ತೀರಾ ಸಂಜಯ್ ಬಿಟ್ರೆ ಅಲ್ಲಪ್ಪ ಇಲ್ಲಿ ಯಾರು ಕಟ್ ಹಾಕಿರೋದು ನಿನ್ನನ್ನ ನನ್ನನ್ನು ಕಟ್ ಹಾಕೋರು ನನ್ನ ಬೆಟರ್ ಆಫ್ ಅಲ್ಲದೆ ಇನ್ ಯಾರು ಅಯ್ಯೋ ಅದು ಬಿಡಿಸ್ಕೊಂಡ್ರು ಬಿಡಿಸ್ಕೊಳಕ್ ಆಗ್ದಾರ ಅಂತ ನಂಟು ಇನ್ ಅದ್ರ ಮೇಲೆ ಕಟ್ಟಿ ಬೇರೆ ಹಾಕಿಬಿಟ್ರೆ ಅಷ್ಟೇ ಹೂವಿಂದ ಯಾಕೋ ಪ್ರತಿ ಸಲ ಹೀಗ್ ಮಾತಾಡ್ತೀಯಾ ನಾನೇನ್ ಇನ್ನೂ ಅಂತ ಕಷ್ಟ ಕೊಟ್ಟಿಲ್ಲ ನಿಂಗೆ ನೀನ್ ಹೀಗೆ ಆಡ್ತಿದ್ರೆ ಏನ್ ಮಾಡ್ತೀಯ ನಿನ್ನ ಸಾಕು ಸಾಕು ಇವತ್ತಿಗೆ ಸಾಕು ಇನ್ ಕಂಟಿನ್ಯೂ ಮಾಡಬೇಡಿ ನೀವೊಬ್ರು ಹೇಳೋರು ಬಾಕಿ ಇದ್ರಿ ಇವ್ರಿಗಿನ್ ಬುದ್ಧಿ ಹೇಳಕ್ ಆಗಲ್ಲ ಅಂತ ಇವ್ರ ಸುದ್ದಿನೇ ಬಿಟ್ಬಿಟ್ಟಿದ್ದೀನಿ ಯಾಕ್ರೋ ಯಾಕೆ ಇಷ್ಟೊಂದು ಟೆನ್ಷನ್ ಕೊಡ್ತೀರಾ ಜೊತೆಲಿದ್ದೀರಾ ಆರಾಮಾಗಿ ಮಾತಾಡ್ಕೊಂಡಿರೋದು ತಾನೆ ಯಾಕಪ್ಪ ಸಮರ್ಥ್ ಪ್ರೀತಿ ಮಾಡೋದು ಚೆನ್ನಾಗಿ ಮಾತಾಡೋದು ಇದೆಲ್ಲ ಏನು ಗೊತ್ತೇ ಇಲ್ಲ ಇವ್ರಿಗೆ ಕಿತ್ತಾಡ್ಕೊಂಡು ಹಾಯಾಗಿರ್ಲಿ ಬಿಡು ನಾನು ದೊಡ್ಡಗಿಳಿ ಹೇಳ್ದಂಗೆ ನಾನು ಇವ್ರ ಸುದ್ದಿಗೆ ಹೋಗೋದೇ ಬಿಟ್ಬಿಡ್ದೀನಿ ಒಬ್ಬೊಬ್ರು ಲೈಫು ಒಂದೊಂದು ಥರ ಅಲ್ವಾ ಇರಲಿ ಬಿಡಿ ಅಣ್ಣ ಇನ್ನೂ ಚಿಕ್ಕೋರು ಮುಂದೆ ಹೋಗ್ತಾ ಹೋಗ್ತಾ ಸರಿ ಹೋಗ್ತಾರೆ ನಾವಿನ್ ಹೊರಡೋದಾ ಪ್ರಾರ್ಥನಾ ಅರ್ಥ ಇಲ್ಲಮ್ಮ ಮಲ್ಕೊಂಡ್ಲ ಇಲ್ಲ ನೀ ಕೊಟ್ಟಿರೋ ಡ್ರೆಸ್ನೆಲ್ಲ ನೋಡ್ತಿರ್ಬೇಕು ಒಂದ್ ನಿಮಿಷ ಕರೀತೀನಿ ಅರ್ಥ ಕುಸೆ ನಾವೇನ್ ಬರೋದ ಇನ್ನೊಂದ್ಸಲಿ ಬನ್ನಿ ನೀನು ಅಷ್ಟೇ ಅರ್ಥ ಪುಟ್ಟ ನೆಕ್ಸ್ಟ್ ವೀಕು ನಿನ್ ಮನೆಗೆ ಬಾ ಓಕೆನಾ ಬಾಯ್ ಮಗಳೇ ಬಾಯ್ ಸರಿ ನೆಕ್ಸ್ಟ್ ವೀಕೆಂಡ್ ಮತ್ತೆ ಸಿಗೋಣ ಬಾಯ್ ಬಿಡೋಣ Thank you.
ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವು ಹೊರಡ್ತೀವಪ್ಪ. ಯಾಕೆ ಕುಟಿ? ಇನ್ನೇನು ಒಂದು ವಾರ ಪೂರ್ತಿ ಅರ್ಥ ಪ್ರಾರ್ಥನಾ ಇಬ್ಬರೇ ಇರಬೇಕು, ಸ್ವಲ್ಪ ತಡವಾಗಿ ಹೋದ್ರೆ ಆಗಲ್ವಾ? ಏನ ಪಂಜರ್? ಅಲ್ಲಪ್ಪ, ಹ್ಞೂ ಮಾವ, ಧಾರಾಳವಾಗಿ ರಾತ್ರಿ ಊಟ ಮುಗಿಸ್ಕೊಂಡು ನೆಮ್ಮದಿಯಾಗಿ ಹೋಗ್ತೀವಿ. ಬೀಡ ಬಾಳೆಹಣ್ಣು ಅದು ಆಗ್ಬೋದು ಮಾವ. ನಿನಗೆ ಜೀವನದಲ್ಲಿ ಬೇರೆ ಯೋಚನೆನೇ ಇಲ್ವಾ? ನೀವಿಬ್ರು ಎಷ್ಟೇ ಕಿತ್ತಾಡಿದ್ರು ನಿಮ್ಮ ಬಗ್ಗೆ ನನಗೆ ಯೋಚನೆ ಇಲ್ಲ. ಚೈ ಆಂಜನೇಯ, ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ. ಮಿಲನ ಮಿಲನ ಮಿಲನ. ಮಗ ಏನ? ಏನ ಮಗ, ಮನೆ ಎಷ್ಟೊಂದು ಸೈಲೆಂಟ್ ಆಗಿದೆ. ಅವರೆಲ್ಲ ಹೋದ್ರು ಅನ್ಸುತ್ತೆ ಕಣ. ಅಬ್ಬಾ, ಈಗಾದ್ರೂ ಹೋದ್ರಲ್ಲ, ಇಷ್ಟೋ ತನಕ ನನ್ನ ಹುಸ್ರು ಕಡ್ದಂಗಾಗಿತ್ತು. ಹಲೋ, ಕಾಫಿ ಕುಡಿತೀಯನ? ಕಣ್ಣ ಮುಚ್ಚೆ ಕಾಡೆ ಕೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು. ನಮ್ಮಯ ಹಕ್ಕಿ ಬಿಡ್ತಾ ಇದ್ದೀನಿ, ನಿಮ್ಮಯ ಹಕ್ಕಿ ಅಡಗಿಸ್ಕೊಳ್ಳಿ. ಬಿಡ್ಲಾ ಕೂಕಾ? ಕೂಕ್ ಬಿಡ್ತಾ ಇದ್ದೀನಿ ಈಗ, ಹುಷಾರು. ಹೋಗ್ಬಿಡಿ, ಹೋಗು ಬೇಗ. ಕುಂಕಣ್ಣ, ನೋಡೋ ಅಲ್ಲಿ ಏನಾಗ್ತಿದೆ ಅಂತ. ಏನಾಗ್ತಿದೆ? ಆಕಾಶ ಬಿದ್ದೋಯ್ತಲ್ಲ, ಭೂಮಿ ಬ್ರೇಕ್ ಆಯ್ತಾ? ಆಕಾಶ ಭೂಮಿಗೆ ಏನೂ ಆಗಲ್ಲ, ಆಗದೇನಿದ್ರು ನನ್ನಂತಂಗಲ್ವಾ. ಲೋ, ಎಷ್ಟೊತ್ತೋ ನಿದ್ದೆ ಮಾಡ್ತೀಯ, ಹಿಂಗೆ ನಿದ್ದೆ ಮಾಡಿದ್ರೆ ಮನೆ ಸತ್ತೋಗ್ತೀಯ. ಲೋ, ಬದುಕು ಬಾಳ್ಬೇಕಾಗಿರೋ ಜೀವ ಕಣ, ಯಾಕೋ ಸಹಾಯ ಮಾತಾಡ್ತೀಯ? ಬದುಕು ಬಾಳ್ಬೇಕಾಗಿರೋರು ಎತ್ ಕೂತ್ಕೊಂತಾರೆ, ನಿನ್ ತರ ಆಸೆಗೆ ಸಿಕ್ಕಿದ ಕಡೆ ಎಲ್ಲ ಬಿತ್ಕೊಳಲ್ಲ. ಸಿಗೋದೇ ಒಂದ್ ಸಂಡೆ, ಅವತ್ತಾದ್ರೂ ಆರಾಮಾಗಿರೋಣ ಅಂದ್ರೆ ನಿಂದ ಒಳ್ಳೆ ಕಾಟ ಆಯ್ತಲ್ಲೋ. ಹೇಳಪ್ಪ ಹೇಳು, ನಿನ್ ಕಷ್ಟಗಳಿಗೆ ಕಿವಿಯಾಗವ್ ನಾನೇ ಅಲ್ವಾ, ಹೇಳು. ಅಲ್ಲ ಕಣ, ಎಲ್ಲಾರು ಹೋದ್ರು ಅಂತ ನಾನು ಹಾಯ್ ಆಗಿದ್ರೆ ನೋಡೋ, ಅಲ್ಲಿ ಮನೆ ಮಂದಿ ಎಲ್ಲ ಸೇರ್ಕೊಂಡು ಕಣ್ಣ ಮುಚ್ಚೆ ಅದು ಇದು ಅಂದ್ಕೊಂಡು. ಇರ್ಲಿ ಬಿಡು, ಬೇಕಾದ್ರೆ ನೀನು ಹೋಗಿ ಸೇರ್ಕೋ, ಯಾರು ಬೇಡ ಅಂದ್ರು. ದಯವಿಟ್ಟು ನನ್ನ ಬಿಟ್ಬಿಡೋ ಮರಾಯ, ಇನ್ನೂ 12 ನಿಮಿಷ ನಿದ್ದೆ ಬಾಕಿ ಇದೆ, ಏನಿದ್ರು ಆಮೇಲೆ ಮಾತಾಡ್ತೀನಿ. ಚಿಂತೆ ಇಲ್ದವ್ರಿಗೆ ಸಂತೆಯಲ್ಲಿ ಕೂಡ ನಿದ್ದೆ ಅಂತೆ, ನಿನ್ ಕೇಸ್ ಕೂಡ ಅದೇ. ಸಂತೆಯಲ್ಲಿ ಗುಲ್ಲೆಬ್ಸ್ತಾ ಇದ್ದವರೆಲ್ಲ ಹೋದ್ರು ಅಂತ ನಾನು ಅಂದ್ಕೊಂಡ್ರೆ ಇಲ್ಲಿ ಜಾತ್ರೆನೆ ಮಾಡ್ತಾ ಇದಾರೆ. ಸರಿ, ನೀನು ಹೋಗಿ ತೇರು ನೋಡ್ಕೊಂಬಾ. ಎಲ್ಲೂಜು, ನಾನೇನು ಮಾತಾಡ್ತಿದ್ದೀನಿ ಅಂತ ಅರ್ಥ ಆಗ್ತಿದೆಯಾ ನಿನಗೆ? ಸಿಗೋದೊಂದು ವೀಕೆಂಡು, ನಾನು ಫ್ರೀ ಆಗೋದು 2 ದಿನ ಮಾತ್ರ. ಮನ್ಸಾರೆ ಒಂದ್ಸರಿ ಮಾತಾಡೋಣ, ಎಲ್ಲ ಹೇಳ್ಕೊಳಣ. ಅಂದರೆ ಇವ್ರ್ಯಾರು ಇಲ್ಲಿಂದ ಜಾಗನೇ ಖಾಲಿ ಮಾಡಿರ್ಬೋದು. ಈಗಾದರೆ ನಾನು ಯಾವಾಗೋ ಮಾತಾಡೋದವ್ರ ಹತ್ರ ಮೂರು ಮುಕ್ಕಾಲು ವರ್ಷದಲ್ಲಿ ಆಗದಿರೋದು ಒಂದು ವೀಕೆಂಡಲ್ಲಿ ಆಗುತ್ತೆ ಅಂತ ನಂಗೆ ಅನ್ಸಲ್ಲಪ್ಪ. ಅಂದರೆ ಏನು ಹೇಳ್ತಿರೋದು ನೀನು? ನನಗೆ ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ ಅಂತನಾ? ಮಾತಾಡಿದ್ರು ಯೂಸ್ ಇಲ್ಲ ಅಂತ ನೋಡು ಮರಾಯ, ನೀನು ತಿಪ್ಪರ್ಲಾಗ ಹಾಕಿದ್ರು ಇದು ನಡೆಯೋ ಪಂಚಾಯತಿ ಅಲ್ಲ. ಟ್ರೈನೇ ಹೋಗ್ದಿರೋ ಜಾಗಕ್ಕೆ ಟಿಕೆಟ್ ತೊಗೊಳೋ ಪ್ರಯತ್ನ ಮಾಡ್ತಿದ್ಯಾ? ಇದಕ್ಕೆ ನನ್ನ ಸಪೋರ್ಟ್ ಎಂದು ಖಂಡಿತ ಇಲ್ಲ. ಗುಡ್ ನೈಟ್. ನಮ್ಮ ಜೀವನ ರೈಲ್ವೆ ಹಳಿಗಳ ಹಾಗೆ, ಸದಾ ಜೊತೆಗಿದ್ರೂ ಬಂದಾಗೋದೇ ಇಲ್ಲ.
ಪ್ರತಿ ನಿಲ್ದಾಣದಲ್ಲೂ ಒಂದು ಪ್ರಯಾಣ ಮುಗೀತು ಅನ್ನೋಷ್ಟರಲ್ಲಿ ಮತ್ತೊಂದು ಪ್ರಯಾಣ ಶುರುವಾಗುತ್ತೆ. ಗೌತಮಿ ಪ್ರಯಾಣ ಇಲ್ಲಿಗೆ ಮುಗ್ದಿರಬಹುದು, ಆದರೆ ಶ್ರೀಮತಿ ಭಾಗ್ಯಲಕ್ಷ್ಮಿ ಪ್ರಯಾಣ ಈಗ ಆರಂಭ. ಹೊಸ ಧಾರಾವಾಹಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಜನವರಿ 12ರಿಂದ ರಾತ್ರಿ 8 ಗಂಟೆಗೆ. For more updates, like us on Facebook, follow us on Twitter and Google Plus, and watch us on YouTube.